ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೂಡ ಮಾಡಿದ್ರು, ಸಾಕಷ್ಟು ಸಮಸ್ಯೆ ಆಗಿತ್ತು, ಸಾಕಷ್ಟು ದಿನದಿಂದ ನೇರವಾಗಿ ಇಶ್ಯೂಸ್ ಆಗಿತ್ತು. ಏನಂದರೆ ಸರ್ವರ್ ಇಶ್ಯೂಸ್ ಆಗಿರುತ್ತೋ, ಅದೇ ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಂತರ ಇದ್ರ ಬಗ್ಗೆ ಪೇಪರ್ನಲ್ಲಿ ಕೂಡ ಬಂದಿತ್ತು, ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ. ಈಗ ಫೈನಲಿ ಗುಡ್ ನ್ಯೂಸ್, ಆ್ಯಸ್ ಎಕ್ಸ್ಪೆಕ್ಟೆಡ್, ನಿಮಗೆ ಗೊತ್ತಿರೋ ಹಾಗೆ ಎಕ್ಸ್ಪೆಕ್ಟೆಡ್ ಮಾಡಿರೋ ಹಾಗೆ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ಅರ್ಜಿಯನ್ನು ಕೂಡ ಯಾರು ಸಲ್ಲಿಸಿಲ್ಲ ಅಂಥವರಿಗೆ ಅವಕಾಶ ಕೂಡ ಕಲ್ಪಿಸಿದ್ದಾರೆ. ಇಲ್ಲಿ ಏನಾಡಿದ್ದಾರೆ ಅಂದರೆ, ಆನ್ಲೈನ್ ಅರ್ಜಿ ಸಲ್ಲಿಸದೇ ಇರುವ ಹಾಗೂ ಶುಲ್ಕವನ್ನು ಪಾವತಿಸದೇ ಇರುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ದಿನಾಂಕ 18 ಮತ್ತು 19 ತಾರೀಕು ನಡೆಯುವ ಸಿಇಟಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 28 ತಾರೀಕು ರಾತ್ರಿ 12 ಗಂಟೆ ಹಾಗೂ 23 ತಾರೀಕು ಸಂಜೆ 5:30 ನಿಮಗೆ ಶುಲ್ಕ ಪಾವತಿಸಲು ದಿನಾಂಕ ವಿಸ್ತರಿಸಲಾಗಿದೆ. ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಅಪ್ಲಿಕೇಶನ್ಗೆ ಫೆಬ್ರವರಿ 20 ಲಾಸ್ಟ್ ಡೇಟ್ ಆಗಿರುತ್ತೆ. ಮೀನ್ಸ್ ಈಗ ಹಿಂದೆ ಫೆಬ್ರವರಿ 10 ಇತ್ತು, ಈಗ ಅದನ್ನು ಫೆಬ್ರವರಿ 20ಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ, 10 ದಿನ ಎಕ್ಸ್ಟ್ರಾ ಟೈಮ್ನ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಸಿಇಟಿ ಅಪ್ಲಿಕೇಶನ್ಗೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಫೀಸ್ ಪೇಮೆಂಟ್ ಕೂಡ ಸೇಮ್ 23 ಫೆಬ್ರವರಿ ಕೊನೆಯ ದಿನಾಂಕ ಆಗಿರುತ್ತೆ, ಸಂಜೆ 5:30. 23 ಫೆಬ್ರವರಿ ಸಂಜೆ 5:30 ಕೊನೆಯ ದಿನಕ್ಕಾಗಿರುತ್ತೆ. ಅದರೊಳಗೆ ನೀವು ಅಪ್ಲಿಕೇಶನ್ ಕೂಡ ಹಾಕಬೇಕಾಗುತ್ತೆ. ಸಾಕು ಲಕ್ಷಾಂತರ ವಿದ್ಯಾರ್ಥಿಗಳು ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ಸಾಕಷ್ಟು ಸರ್ವ ಸಮಸ್ಯೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ KAO ಬಂದುಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ನಿಮ್ದು ಅಫಿಷಿಯಲ್ ಆಗಿ ಡೇಟನ್ನು ಕೂಡ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. 20 ಫೆಬ್ರವರಿ ಲಾಸ್ಟ್ ಡೇಟ್ ಆಗಿರುತ್ತೆ ಫಾರ್ ಅಪ್ಲಿಕೇಶನ್, 23 ಫೆಬ್ರವರಿ ಲಾಸ್ಟ್ ಡೇಟ್ ಆಗಿರುತ್ತೆ ಫಾರ್ ಫೀಸ್ ಪೇಮೆಂಟ್. ಇದು ಗ್ಯಾಪ್ನ ಇರಲಿ. ಥ್ಯಾಂಕ್ ಯು ಎಲ್ಲ ವಿದ್ಯಾರ್ಥಿಗಳಿಗೆ.